ಒಂದು ನಾವು ಹೆಮ್ಮೆ ಪಡಬೇಕು, 20 ವರ್ಷದಲ್ಲಿ ಆಗೋ ಕೆಲಸವನ್ನು 2 ವರ್ಷದಲ್ಲಿ ಯಡಿಯೂರಪ್ಪ ಮಾಡಿಕೊಟ್ಟಿದ್ದಾರೆ. ಪ್ರೋಸೆಸ್ ಫಾಸ್ಟ್ ಮಾಡಬೇಕು, ಯಾಕಂದರೆ ಈ ಒಂದು ಸರ್ಕಾರ ಬಂದ ಹಿಂದಿತ್ತು ಒಂದು ಪದ್ಧತಿ, ಒಂದು ಸರ್ಕಾರ ಇದ್ದಾಗೆ ಕನಸು ಕಾಣೋದು, ಇನ್ನೊಂದು ಸರ್ಕಾರ ಬಂದಾಗ ಡಿ ಪಿ ಆರ್ ಮಾಡಲಿಕ್ಕೆ. ಆ ಕಾಲ ಹೋಯಿತು ಅಂದೆ, ಇಲ್ಲಾಂದರೆ ಇವತ್ತು ಆಗ್ತಿದ್ದಿಲ್ಲ ನಿಮ್ಮದು ಆಪರೇಷನ್ ಶುರು ಆಗ್ತಿದ್ದಿಲ್ಲ. ಅಷ್ಟು ಅವಸರ ಮಾಡಿದ್ದಕ್ಕೆ ಇವತ್ತು ಇಷ್ಟು ಈ ಒಂದು ಹಂತಕ್ಕೆ ಬಂದಿದೆ. ಈ ಸರ್ಕಾರ ಬಂದು 1.5 ವರ್ಷ ಆಯ್ತಲ್ಲ, ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಯ್ತು ನೈಟ್ ಲ್ಯಾಂಡಿಂಗ್ ಅದು ಕ್ಲಿಯರೆನ್ಸ್ ಬರುತ್ತೆ ಅದು ಮಾಡ್ತಾರೆ ಅದು ಬೇರೆ. ನಾನು ಹೇಳ್ತಿರೋದು ಈ ವಿಸಿಬಿಲಿಟಿ ವಿಚಾರದಲ್ಲಿ, ವಿ ಎಫ್ ಆರ್ ಇಂದ ಐ ಎಫ್ ಆರ್ಗೆ ಅಪ್ಗ್ರೇಡ್ ಮಾಡೋ ವಿಚಾರದಲ್ಲಿ ಒಂದು 20 ಲಕ್ಷ ರೂಪಾಯಿ ಬೇಕು. ಅಷ್ಟು ಹಣವನ್ನು ಕೊಟ್ಟು ಮಾಡಿಸುವಂಥ ಕೆಲಸ ಇದು. ನಾವು ಒಬ್ಬ ಎಂ ಪಿ ಆಗಿ ಗೌರವಂತ ಮಂತ್ರಿಗಳು ಕೂರಿಸ್ಕೊಂಡು, ಇನ್ಫ್ರಾಸ್ಟ್ರಕ್ಚರ್ ಎಂ ಡಿ ಮಂಜುಳಾ ಮೇಡಮ್ ಕೂರಿಸ್ಕೊಂಡು ಎಲ್ಲದೂ ಮೀಟಿಂಗ್ ಮಾಡಿದ್ದೆ ನಾನು. ಹಾಗಾಗಿ ಈಗ ಒಂದು ಹಂತಕ್ಕೆ ಏನೋ ಬರ್ತಾ ಇದೆ. ಅರೆ, 1 ವರ್ಷ ಕಳೆದೋಯ್ತು, ಸಾಕಷ್ಟು ಫ್ಲೈಟ್ಸ್ಗಳು ಬಂದು ಲ್ಯಾಂಡಿಂಗ್ ಆಗದೆ ವಾಪಸ್ ಹೋಯ್ತು, ಇದೆಲ್ಲ ಇಶ್ಯೂಸ್ಗಳು ಆಗಿದೆ ಇದೆಲ್ಲ. ಸರ್, ಈಗ ನಾನು ಯಾವುದೋ ಪರ್ಟಿಕ್ಯುಲರ್ ಏಜೆನ್ಸಿ ಬಗ್ಗೆ ಈಗ ನೀವೇನು ಹೇಳ್ತೀರಿ, ಬೆಂಗಳೂರಿಂದ ಬರುವಂಥ ಇಂಡಿಗೋ ಫ್ಲೈಟ್ ಅದು, ಇಂಡಿಗೋ ಲ್ಯಾಂಡಿಂಗ್ ಆಗ್ತಾ ಇಲ್ಲ, ಈವ್ನಿಂಗ್ ಬರುವಂಥ ಸ್ಪೈಸ್ ಜೆಟ್ ಇದೆಲ್ಲ ಆಗ್ತಾ ಇದೆ ಅಂತ, ರಿಸ್ಕ್ ಯಾಕೆ? ನಾನಿಲ್ಲಿ ಏಜೆನ್ಸಿ ಮಧ್ಯ ಅವ್ರದ್ದು ಲ್ಯಾಂಡಿಂಗ್ ಆಗುತ್ತೆ ಇವ್ರದ್ದಾಗಲ್ಲ ಇದ್ರ ಬಗ್ಗೆ ನಾನು ತಲೆ ಕಡೆ, ನಮ್ಮ ಜನರ ಸೇಫ್ಟಿ ಇಂಪಾರ್ಟೆಂಟು, ಮುಗಿಸ್ಬೇಡ ಬೇಗ ಇವೆಲ್ಲ. ಏನು ಸರ್? ಅಲ್ಲ, ಬೋಯಿಂಗ್ ಫ್ಲೈಟ್ಸು ಕೂಡ ಬರುವಂಥ ದಿನ ಬರುವಂಥ ದಿನದಲ್ಲಿದ್ದಾರೆ. ಈಗ ಉಡಾನಲ್ಲಿ ನಮಗೆ ಡೆಲ್ಲಿ ಚೆನ್ನೈ ಇನ್ನೂ ಆಪರೇಷನ್ ಶುರುವಾಗಿಲ್ಲ, ಈಗ ನಾಳೆ 16 ಶುರು ಆಗಬೇಕಿತ್ತು, ಮತ್ತೆ ನೆಕ್ಸ್ಟ್ ಮಂತ್ ಹೋಗ್ತಾ ಇದೆ. ಲೈಸೆನ್ಸ್ ರಿನ್ಯೂವಲ್ ಕೂಡ 1 ಇಯರ್ ಮುಗೀತು, ನಾಳೆ August 11 ಮುಗೀತದೆ. ಮತ್ತು ರಿನ್ಯೂವಲ್ ಮಾಡೋಕ್ಕೆ ಮಿನಿಸ್ಟರ್ ಅಲ್ಲಿ ಏವಿಯೇಷನ್ ಇದ್ರ ಮಾತಾಡಿ ಬಂದಿದ್ದೀನಿ ನಾನು. ಇದೆಲ್ಲದೂ ಕೂಡ ಅಧಿಕಾರಿಗಳು ಮಾಡ್ಕೊತ ಹೋಗ್ಬೇಕಾಗಿರೋದ, ಇಲಾಖೆಗಳು ಮಾಡಬೇಕಾದಂಥ ಕೆಲಸಗಳು. ನಾನು ಒಬ್ಬ ಎಂ ಪಿ ಆಗಿ ಫೈಲ್ ಇಟ್ಕೊಂಡು ನಾನು ಮಾಡೋ ಕೆಲಸ ಅಲ್ಲ, ಒಂದ್ಸತಿ ಗಮನಕ್ಕೆ ತರಬೇಕು ತರ್ತಾ ಇದ್ದೀನಿ ನಾನು. ಅದೇ ಆಫ್ಟರ್ ಆಲ್ ಇದೊಂದು ಸಣ್ಣ ವಿಚಾರದಲ್ಲಿ ಇಷ್ಟು ದಿನ ಬೇಕಾಯಿತು ಅಂತ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಹಾಗಾಗಿ ಬರೋದಿಂದಲ್ಲಿ ಸಾಲ್ವ್ ಆಗುತ್ತೆ, ಆಗಬೇಕಾಗಿತ್ತು ಇಷ್ಟರೊಳಗೆ. ನಾನು ಆಮೇಲೆ ಎಲೆಕ್ಷನ್ ಬ್ಯುಸಿ ಆದೆ, ಸರ್ಕಾರ ಗಮನ ಫಸ್ಟ್ ಮಾಡಿದ ಕೆಲಸ ನಾನು ಇದು, ಇದೆಲ್ಲದೂ ಕೂಡ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ಮೀಟಿಂಗ್ ಮಾಡಿ ನನ್ನ ಚುನಾವಣೆ ನಾನು ಇದಕ್ಕೆ ನಾನು ಹೇಳಿದೆ, ಈಗೂ ಮಾಡಿಲ್ಲ, ಈಗೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.